ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಗುರುವಾರ ಲೋಕಸಭೆಯಲ್ಲಿ ನಡೆದಂಥ ವಿದ್ಯಮಾನ ಇಡೀ ರಾಜಕೀಯ ವಲಯದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಅಚ್ಚರಿಯನ್ನು ಮೂಡಿಸಿದೆ ಗುರುವಾರ ದಿವಸ ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಅವರು ಒಂದು ಐತಿಹಾಸಿಕ ಮಸೂದೆಯ ತಿದ್ದುಪಡಿಗೆ ಮಂಡನೆ ಮಾಡ್ತಾರೆ ನಿಮಗೆ ಗೊತ್ತಿರುವಂಥದ್ದು ವಕ್ಫ್ ಆ್ಯಕ್ಟ್ ಬಗ್ಗೆ ವಕ್ಫ್ ಆ್ಯಕ್ಟ್ ಬಗ್ಗೆ ತಿದ್ದುಪಡಿಯನ್ನು ಏನು ಮೊದಲೇ ಬಾರಿ ಏನು ಮಾಡ್ತಾಯಿಲ್ಲ ಹತ್ತೊಂಬನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಹತ್ತೊಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಅದಕ್ಕೆ ಪರಮಾಧಿಕಾರ ಕೊಡೋದರಿಂದ ಹಿಡಿದು ಎರಡು ಸಾವಿರದ ಹದಿಮೂರರಲ್ಲಿ ಮನ್ಮೋಹನ್ ಸಿಂಗ್ ಅವರು ಕೂಡ ಇದಕ್ಕೆ ತಿದ್ದುಪಡಿಯನ್ನು ಮಾಡಿಸಿದರು ಈ ಬಾರಿ ವಿಶೇಷತೆ ಏನು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಯಾವ ರೀತಿ ವಕ್ಫ್ ಆಸ್ತಿಯನ್ನು ಹೊಡ್ಕೊಳ್ಳಲಾಗ್ತಾ ಇತ್ತು ಹೇಗೆ ಅದನ್ನು ಮಿಸ್ಯೂಸ್ ಮಾಡಲಾಗ್ತಾ ಇತ್ತು ಹೇಗೆ ಅದಕ್ಕೆ ಲಂಗು ಲಗಾಮು ಎರಡೂ ಇರಲಿಲ್ಲ ಅದಕ್ಕೆ ಒಂದು ತಹಬಂದಿಗೆ ತರಲಿಕ್ಕೆ ತರ್ತಾ ಇರುವಂಥ ವಿಧೇಯಕ ತಿದ್ದುಪಡಿ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ಇದರಲ್ಲಿ ಸೂಚಿಸಲಾಗಿದೆ ಇದರ ಕುರಿತು ಪದೇ ಪದೇ ಮಾತನಾಡುವ ಬದಲು ಒಂದು ಎರಡು ಮೂರು ಹೈಲೈಟ್ ಹೇಳಿ ನೇರವಾಗಿ ಲೋಕಸಭೆಯಲ್ಲಿ ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ ಏನೇನು ಬೆಳವಣಿಗೆ ಆದವು ಮತ್ತು ಯಾಕೆ ಇಂಥದೊಂದು ಅಚ್ಚರಿಯ ತಿರುವು ಇದಕ್ಕೆ ಸಿಕ್ತು ಅಂತ ಹೇಳ್ತೀನಿ ನಿಮಗೆ ಗೊತ್ತು ಹಜ್ಜು ಹೋಗಲಿಕ್ಕೆ ಇವರಿಗೆ ವಿಶೇಷ ಅನುದಾನವನ್ನು ಕೊಡಲಾಗುತ್ತೆ ಒಂದಷ್ಟು ಜನರನ್ನು ಆಯ್ಕೆ ಮಾಡಲಾಗತ್ತೆ ಆಯ್ಕೆ ಮಾಡಿದವರಿಗೆ ಸರ್ಕಾರ ಅದಕ್ಕೋಸ್ಕರ ದುಡ್ಡನ್ನು ವಿನಿಯೋಗ ಮಾಡ್ತದೆ ಧನ ಸಹಾಯ ಸಬ್ಸಿಡಿಯನ್ನು ಕೊಡುತ್ತೆ ಈ ಬಾರಿಯ ತಿದ್ದುಪಡಿಯಲ್ಲಿ ಈ ವಕ್ಫ್ ಆ್ಯಕ್ಟ್ ತಿದ್ದುಪಡಿಯ ಜೊತೆಗೆ ಒಂದು ಅದ್ಭುತವಾದ ಕೆಲಸ ಮಾಡಲಾಗಿದೆ ಏನಂದರೂ ಒಂದು ಸಲ ಹೋಗಿ ಬಂದವರಿಗೆ ಎರಡನೇ ಬಾರಿಗೆ ಈ ಸಬ್ಸಿಡಿಯನ್ನು ತೆಗೆದುಕೊಳ್ಳಲಿಕ್ಕೆ ಅರ್ಹತೆ ಇರುವುದಿಲ್ಲ ಪದೇ 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 ಅವರೇ ಹೋಗೋ ಹಾಗಿಲ್ಲ ಸರ್ಕಾರಿ ದುಡ್ಡನ್ನು ಬಳಸಿಕೊಂಡು ಮೊದಲೇದಾಗಿ ಎರಡನೇದಾಗಿ ಯಾವ ವಕ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವೋ ಇರಲಿಲ್ಲವೋ ಅಂಥ ವಕ್ ಬೋರ್ಡ್ನಲ್ಲಿ ಇನ್ನು ಮೇಲೆ ಇಬ್ಬರು ಮಹಿಳೆಯರಿರ್ತಾರೆ ಮೂರನೇದು ಇದರ ಸರ್ವೆ ಮಾಡುವ ಕೆಲಸವನ್ನು ಯಾವುದೋ ಒಬ್ಬ ಮೌಲಿನ್ ಮೌಲ್ವಿನೋ ಪೀರಾನೋ ಖಾಜಿನೋ ಮಾಡೋ ಹಾಗಿಲ್ಲ ಜಿಲ್ಲಾ ಕಲೆಕ್ಟರ್ ಆ ಕೆಲಸವನ್ನು ಮಾಡ್ತಾರೆ ಅವರ ಸುಪರ್ದಿನಲ್ಲಿ ನಡೆಯುವಂಥ ಕೆಲಸ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದನ್ನು ನೋಡ್ಕೋತಾರೆ ನಾಲ್ಕನೇದು ಒಬ್ಬ ಲೋಕಸಭಾ ಸದಸ್ಯರಿರ್ತಾರೆ ಒಬ್ಬ ರಾಜ್ಯಸಭಾ ಸದಸ್ಯರಿರ್ತಾರೆ ಇಬ್ಬರು ಎಮ್ ಎಲ್ ಎಗಳು ಇರ್ತಾರೆ ಯಾವ ನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಅವರು ಅದಕ್ಕೆ ಪರಮಾಧಿಕಾರ ಕೊಟ್ಟು ಇದನ್ನು ಯಾರೂ ಅಪೀಲ್ ಹಾಕಂಗಿಲ್ಲ ಕೋರ್ಟಲ್ಲಿ ಸಾಂವಿಧಾನಿಕವಾದಂಥ ಸ್ಥಾನಮಾನದ ನ್ಯಾಯಾಂಗ ವ್ಯವಸ್ಥೆಗೆ ಇದು ಹೋಗೋ ಹಾಗೆ ಇಲ್ಲ ಅಂತ ಮಾಡಿದ್ರು ಅದನ್ನು ಈ ಬಾರಿ ರದ್ದುಗೊಳಿಸಲಾಗತ್ತೆ ಇದು ಕೂಡ ಡಿಬೆಟಬಲ್ ಕೋರ್ಟಿನಲ್ಲಿ ಇದಕ್ಕೋಸ್ಕರ ನೀವು ಅಪೀಲ್ ಹೋಗಬಹುದು ಮತ್ತು ಅದಕ್ಕೆ ಅನುವು ಮಾಡಿಕೊಡುವಂಥ ತಿದ್ದುಪಡಿಯನ್ನು ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ಈ ರೀತಿಯಾದಂಥ ಅತ್ಯಂತ ಪಾರದರ್ಶಕವಾದಂಥ ಡೈರೆಕ್ಟಿವ್ ಇರುವಂಥ ನಿರ್ದೇಶನ ಸೂಚಿ ಇರುವಂಥ ವಕ್ಫ್ ಆ್ಯಕ್ಟ್ ಅಂತೇನಿದೆ ವಕ್ಫ್ ಆ್ಯಕ್ಟ್ ಹೇಗಿರಬೇಕು ಒಂದು ಬೋರ್ಡ್ ಅಂತಿದ್ದಾಗ ಆ ಬೋರ್ಡ್ ಜೊತೆ ಬೋರ್ಡ್ ಇರುವಂಥ ಸ ಬೋರ್ಡಿಗೆ ಏನು ಮಾರ್ಗಸೂಚಿಗಳಿರಬೇಕು ಪಾರದರ್ಶಕವಾಗಿರಬೇಕು ಅಂಥ ಎಲ್ಲವನ್ನು ಇದರಲ್ಲಿ ಅಳವಡಿಸಲಾಗಿದೆ ಆದರೆ ಲೋಕಸಭೆಯಲ್ಲಿ ನಡೆದ ವಿದ್ಯಮಾನಗಳಿದಾವಲ್ಲ ಅವು ಅಚ್ಚರಿಯನ್ನೇನು ಹುಟ್ಟಿಸೋದಿಲ್ಲ ಆದರೆ ಇವರು ಎಷ್ಟು ಹಿಂದೂ ವಿರೋಧಿಗಳು ಅನ್ನೋದನ್ನು ಪದೇ ಪದೇ ಸಾಬೀತುಪಡಿಸ್ತವೆ ಅಚ್ಚರಿ ಉಂಟಾದಂಥದ್ದು ಏನು ಅಂತಂದರೆ ಇಡೀ ಸದನದಲ್ಲಿ ರಾಹುಲ್ ಗಾಂಧಿಯವರು ಒಂದೇ ಒಂದು ಶಬ್ದವನ್ನು ಮಾತನಾಡಲಿಲ್ಲ ಇದರ ಬಗ್ಗೆ ಭಾಳ ವಿಶೇಷವಾದದ್ದು ಅವ್ರು ಏನು ಮಾಡಿದರು ನೋಡಿ ಅವರು ಆ ಕಡೆ ಹಿಂದಿಯೂ ಬರಲಾರ್ದಂಥ ಈ ಕಡೆ ಇಂಗ್ಲೀಷು ಬರಲಾರ್ದಂಥ ಇಬ್ಬರು ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರನ್ನು ಚರ್ಚೆಗೆ ಬಿಡ್ತಾರೆ ಒಬ್ಬರು ಗೌರವ್ ಗೊಗೊಯ್ ಇವರ ಉಪಾಧ್ಯಕ್ಷ ಆಯಿತಾ ಇನ್ನೊಬ್ಬ ಕೆ ಸಿ ವೇಣುಗೋಪಾಲ್ ಕೇರಳದಿಂದನೇ ಆಯ್ಕೆಯಾದವರು ಗೌರವ್ ಗೊಗೊಯ್ ಯಾಕೆ ಅಸ್ಸಾಂದಲ್ಲಿ ಮುಸಲ್ಮಾನ ಬಾಹುಳ್ಯ ಸಿಕ್ಕಾಪಡೆ ಜಾಸ್ತಿ ಇದೆ ಆದ್ದರಿಂದ ರಾಷ್ಟ್ರ ಕಾಂಗ್ರೆಸ್ನ ಸಂಸದೀಯ ಪಕ್ಷ ಏನಾದರೂ ಅದರ ನಾಯಕರಾಗಿರುವಂಥ ಗೌರವ್ ಗೊಗೋಯ್ ಮಾತಾಡಿದರೆ ಅದು ಅಸ್ಸಾಂನಲ್ಲಿರುವಂಥ ಮುಸಲ್ಮಾನರು ತೃಪ್ತರಾಗ್ತಾರೆ ಈ ಕಡೆ ಕೆ ಸಿ ವೇಣುಗೋಪಾಲ್ ಕೇರಳದಲ್ಲಿರುವ ಮುಸಲ್ಮಾನರು ತೃಪ್ತರಾಗ್ತಾರೆ ಏಕೆಂದರೆ ಈತನ ಸೋದರಿ ಚುನಾವಣೆ ನಿಲ್ತಾ ಇದ್ದಾರೆ ವಯನಾಡಿನಲ್ಲಿ ಇವರು ಹೇಳ್ತಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಅಂತ ಹೇಳೋದು ಕೆ ಸಿ ವೇಣುಗೋಪಾಲ್ ನೋಡಿ ಹೆಂಗಿದೆ ಇವ್ರದ್ದು ವಾದ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಇದು ಅವರು ತಮ್ಮ ಬೋರ್ಡನ್ನು ನಡ್ಸ್ಕೊಳಿಕ್ಕೆ ನಾವು ಇದರಲ್ಲಿ ಹೋಗಿ ಅದರಲ್ಲಿ ಮೂಗು ತೋರಿಸುವುದು ಭಾಳ ತಪ್ಪು ಇದು ಹಿಂದೂಗಳನ್ನು ಓಲೈಸಲಿಕ್ಕೆ ಕಟ್ಟರ್ ಹಿಂದೂಗಳನ್ನು ಓಲೈಸಲಿಕ್ಕೆ ಮಾಡ್ತಾ ಇರುವಂಥ ಕೆಲಸ ಇವ ಮುಸ್ಲಿಮೇತರರು ಈ ಬೋರ್ಡ್ನಲ್ಲಿರೋದು ಟ್ರಿಬ್ಯುನಲ್ನಲ್ಲಿರೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಗೌರವ್ ಗೋಗ ಏನು ಹೇಳಿದ್ರು ಅಂತ ಬಹುಶಃ ಅವ್ರಿಗೂ ಅರ್ಥ ಆಗಿಲ್ಲ ಅಂತ ನನಗನ್ಸುತ್ತೆ ಅತಿ ಹೆಚ್ಚು ಅರ್ಚಾಡಿದ ವ್ಯಕ್ತಿ ಯಾರು ಅಖಿಲೇಶ್ ಯಾದವ್ ಇದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಅರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರು ಹೇಳ್ತಾರೆ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದು ಮುಸಲ್ಮಾನರನ್ನು ತುಳಿಯುವಂತಹ ಪ್ರಯತ್ನ ಇದು ಇಲ್ಲಿ ಮುಸಲ್ಮಾನ ಏತರನ್ನು ಈ ಟ್ರಿಬ್ಯುನಲ್ಲ ಸೇರಿಸ್ಲಾಗ್ತಾ ಇದೆ ಬೋರ್ಡಲ್ಲಿ ಸೇರಿಸಲಾಗ್ತಾ ಇದೆ ಇದು ಹಸಿಂದು ಯೋಗ್ಯವಾದದ್ದಲ್ಲ ಅವರು ಗಲಾಟೆ ಮಾಡ್ತಾರೆ ಅಸಾಧ್ಯ ವಹಿಸಿ ಆದ ಯಥಾ ಪ್ರಕಾರ ಇಸ್ಲಾಂ ವಿರೋಧಿ ಧೋರಣೆ ನಿಮ್ಮದು ಅಂತೆಲ್ಲ ಹೇಳ್ತಾರೆ ಆಗ ತೆಗೆದುಕೊಂಡ ನಿಲುವು ಇದಿಲ್ಲ ಅದಕ್ಕಿಂತ ಮುಂಚೆ ಕಿರಣ್ ರಿಜಿಜು ಇದನ್ನು ಸಂಪೂರ್ಣವಾಗಿ ಅವರ ಹಗ್ಗವನ್ನು ಅವರಿಗೆ ಹೇಗೆ ಕಟ್ಟಬಹುದು ಅನ್ನೋದನ್ನು ತೋರಿಸ್ತಾರೆ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿಯೇ ಈ ರೀತಿಯದಾದಂಥ ತಿದ್ದುಪಡಿಗಳನ್ನು ಕಾಂಗ್ರೆಸ್ ಸೂಚಿಸಿತ್ತು ಆದರೆ ಅದನ್ನು ಫೈಲನ್ನು ಧೂಳಿ ಹಿಡೀಲಿಕ್ಕೆ ಬಿಟ್ಟಿದ್ದಾರೆ ಯಾವುದೇ ರೀತಿಯದಾದಂಥ ಮುಂದಿನ ಬೆಳವಣಿಗೆ ಮಾಡಲಿಕ್ಕೆ ಆಗಲೇ ಇಲ್ಲ ಹತ್ತೊಂಬತ್ತು ಎಪ್ಪತ್ತಾರಲ್ಲೇ ಈ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಆ ತಿದ್ದುಪಡಿ ಆಗಲೇ ಇಲ್ಲ ಕಾಂಗ್ರೆಸ್ ಶಿಲಾನ್ಯಾಸ ಮಾಡಿದೆ ನಾವು ಕಟ್ಟಡ ಕಟ್ತಾ ಇದ್ದೀವಿ ರಾಹುಲ್ ಗಾಂಧಿ ಎದ್ದು ಹೊರಡ್ತಾರೆ ಎದ್ದು ಆಡ ತಕ್ಷಣ ಕಿರಣ್ ರಿಜಿಜು ಹೇಳ್ತಾರೆ ನೋಡಿ ರಾಹುಲ್ ಗಾಂಧಿ ಅವರು ಎದ್ದು ಹೋಗ್ತಾ ಇರೋದು ನೋಡಿದರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ ಏನಂದರೆ ಅವರು ನಮ್ಮ ಇದನ್ನು ಮಂಡನೆ ಮಾಡ್ತಾ ಇರೋದನ್ನು ಮಸೂದಿಯನ್ನು ಒಪ್ಕೊಂಡಿದ್ದಾರೆ ಅಂತ ಅರ್ಥ ರಾಹುಲ್ ಗಾಂಧಿ ಹೋಗೋದೇನು ನಿಲ್ಲಿಸಲ್ಲ ಆದರೆ ಕಿರಣ್ ರಿಜಿಜು ತಮ್ಮ ವಾಕ್ಪಟುತ್ವವನ್ನು ತಮ್ಮ ಸಂಸದೀಯ ಚಾತುರ್ಯವನ್ನು ಅತ್ಯಂತ ದಕ್ಷವಾಗಿ ನೆರವೇರಿಸುವಂಥದ್ದು ನಿನ್ನೆ ಸಮರ್ಥವಾಗಿ ಮಂಡಿಸಿದ್ದನ್ನು ನಾನು ನಿನ್ನೆ ನೋಡಿದ್ದೆ ಭಾಳ ಖುಷಿಯಾಗಿತ್ತು ನನಗದೇ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾತನಾಡೋರು ಬರೀ ವಿಡ ಏನು ಕಟೂಕ್ತಿ ಮಾತಾಡೋದು ಗಲಾಟೆ ಮಾಡೋದು ಚೋದ್ಯವನ್ನು ಮಾಡೋದು ಬಿಟ್ಟರೆ ಸರಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದು ನಾನು ನೋಡಿ ತುಂಬ ಕಡಿಮೆ ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಬಾರಿಯ ಸಂಸತ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಯಾವ ರೀತಿ ಎದುರುಗಡೆ ಇರುವಂಥ ವಿಪಕ್ಷಗಳಿಗೆ ಪ ಪ್ರಹಾರ ಮಾಡಲಾಯಿತು ಅಂತಂದರೆ ಅವರು ಪ್ರಶ್ನೆ ಕೇಳುವಾಗ ಹತ್ತು ಸಲ ಯೋಚನೆ ಮಾಡಬೇಕು ಆ ರೀತಿಯದಾದಂಥ ನಿಲುವನ್ನು ತೆಗೆದುಕೊಳ್ತು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅದಾದ್ಮೇಲೆ ತೆಗೆದುಕೊಂಡ ನಿಲುವೇನು ಇದನ್ನು ಜಂಟದಿ ಜಂಟಿ ಸಂಸದೀಯ ಸಮಿತಿಗೆ ಕಳಿಸ್ಕೊಡೋದು ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿಗೆ ಯಾವಾಗ ಆಕ್ಷೇಪಗಳು ಜಾಸ್ತಿ ಆದವೋ ಇದನ್ನು ಜೆ ಪಿ ಸಿ ಕಳಿಸ್ತೀವಿ ಅಂತ ನೋಡಿ ಯಾವಾಗಲೂ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಡಿ ಜಾರ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಡಿ ಅಂತ ಎಲ್ಲ ವಿಷಯಕ್ಕೂ ಮಲ್ಲಿಕಾರ್ಜುನ್ ಮುತ್ಯ ಹೇಳೋರು ರಾಹುಲ್ ಗಾಂಧಿನೂ ಹೇಳಿದ್ರು ಜೆ ಪಿ ಸಿಕ್ಕೂ ದೇದೋ ಜೆ ಪಿ ಸಿಕ್ಕೂ ದೇದೋ ಉದರ್ ಫೈನಲೈಸ್ ಹೋ ಈಗ ಯಾಕೆಂದ್ರೆ ಅಲ್ಲಿ ಎಲ್ಲ ಪಕ್ಷದವರು ಇರ್ತಾರಲ್ವ ಅಲ್ಲಿ ತೀರ್ಮಾನ ಆಗಲಿ ಅಂತ ಈ ಬಾರಿ ವಿಪಕ್ಷದವ್ರು ಇದನ್ನು ಕೇಳಲಿಲ್ಲ ಆಡಳಿತ ಪಕ್ಷವೇ ಈ ತೀರ್ಮಾನ ಮಾಡ್ತದೆ ಹಾಗಾದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋದ್ರೆ ಪಾಸ್ ಆಗತ್ತಾ ಅಥವಾ ಇದೇನು ಹೋಗಿದ್ದು ಮತ್ತು ಇದು ಧೂಳು ಹಿಡಿಯತ್ತಾ ಖಂಡಿತವಾಗಿಯೂ ಈ ಬಿಲ್ ಪಾಸ್ ಮಾಡೇ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಏಕೆಂದರೆ ಅದು ಮಹತ್ವಾಕಾಂಕ್ಷಿ ತೀರ್ ತೀರ್ಮಾನ ಇದು ಹತ್ತು ವರ್ಷದಿಂದ ಇದಕ್ಕೆ ಪೂರ್ವ ಪೂರ್ವಾಭ್ಯಾಸ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಕಾನೂನಿನ ಇತಿಮಿತಿಗಳನ್ನು ವ್ಯಾಪ್ತಿಯನ್ನು ನೋಡ್ಕೊಂಡು ಮಾಡಿರುವಂಥದ್ದು ಇದು ತೋರಿಕೆಗೆ ಮಾಡಿದ್ದಲ್ಲ ಸಮಯ ಬಂದಾಗ ಸರಿಯಾದ ಸಂದರ್ಭದಲ್ಲಿ ಇದನ್ನು ಪಾಸ್ ಮಾಡಿಸ್ಕೊಂಡು ಹೋಗ್ತಾರೆ ಯಾಕಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಇದ್ದಕ್ಕಿದ್ದ ಹಾಗೆ ಪಾಸ್ ಮಾಡಿಸಿದಂಥ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಸರ್ಕಾರ ಇರ್ತದೆ ಯಾವ ಕಾರಣಕ್ಕೂ ಬಿಡೋಲ್ಲ ಚಾತುರ್ಯವನ್ನು ಮೆರಿತಾರೆ ಇವರೇನು ಸಮಾಜ ಸುಧಾರಕರಾದಂಥ ರಾಜಾರಾಮ್ ಮೋಹನ್ ರಾಯ್ ಅಲ್ಲ ನರೇಂದ್ರ ಮೋದಿ ಒಬ್ಬ ರಾಜಕಾರಣಿ ರಾಜಕಾರಣಿ ಅಂದಮೇಲೆ ರಾಜಕಾರಣದ ಪಟ್ಟು ಮಾಡಬೇಕು ಬೌದ್ಧಿಕ ಮಾಡ್ಕೊಂಡು ಕೂಡಬಾರ್ದು ಉಪನ್ಯಾಸ ಹೇಳ್ಕೊಂಡು ಕೂಡಬಾರ್ದು ಹಾಗೆ ಈಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸಿದ್ದೆ ಅಲ್ಲಿ ಏನಾಗತ್ತೆ ಅಲ್ಲಿ ಅತಿ ಹೆಚ್ಚು ಸದಸ್ಯರು ಸ್ವಾಭಾವಿಕವಾಗಿ ಆಡಳಿತ ಪಕ್ಷದವ್ರು ಇರ್ತಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎದವ್ರು ಇರ್ತಾರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಈ ಬಿಲ್ಲಿಗೆ ಒಪ್ಕೊಂಡ್ಬಿಟ್ಟಿದ್ದಾರೆ ಉಳಿದ ಎಲ್ಲ ಸಹ ಪಕ್ಷಗಳು ಅಂಗಪಕ್ಷಗಳು ಒಪ್ಕೊಂಡಿದಾವ ಮಿತ್ರ ಪಕ್ಷಗಳು ಹೀಗಿರುವಾಗ ಅಲ್ಲಿ ಪಾಸ್ ಆಗೋದರಲ್ಲಿ ಅಥವಾ ಅಲ್ಲಿ ಅಲ್ಲಿ ಒಪ್ಕೊಳ್ಳಿಲ್ಲ ಅಂತ ಬರುವಂಥ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ ಕೂಡ ಇದೆ ಓಂ ಬಿರ್ಲಾ ಅವರೇ ಇರ್ತಾರೆ ಸಮಯವನ್ನು ನೋಡಿಕೊಂಡು ಯಾಕೆ ಇದನ್ನು ಇಡಬೇಕು ಅಂತ ಮಾಡಿದ್ದಾರೆ ಅಂದರೆ ರಾಜ್ಯಸಭಾ ರಾಜ್ಯಸಭೆಯಲ್ಲಿ ಎನ್ ಡಿ ಎ ಸಂಖ್ಯೆ ತುಂಬ ಕಡಿಮೆ ಇದೆ ನೂರ ಹದಿನಾಲ್ಕು ಇರಬೇಕಲ್ಲಿ ಯಾವುದಾದ್ರೂ ಒಂದು ಬಿಲ್ ಪಾಸ್ ಮಾಡಿಸ್ಬೇಕಾದ್ರೆ ಒಂದು ನೂರ ಹದಿನಾಲ್ಕು ಜನ ಸದಸ್ಯರು ಇರಬೇಕು ಹಾಗಾದರೆ ಈ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ ಡಿ ಎ ಒಟ್ಟು ಮಿತ್ರ ಸೇರಿ ಸಂಖ್ಯೆ ಎಷ್ಟಿದೆ ಒಂದು ನೂರ ಒಂದು ಹದಿಮೂರು ಓಟುಗಳು ಕಡಿಮೆ ಬೀಳ್ತವೆ ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಆಗಿಬಿಡುತ್ತೆ ರಾಜ್ಯಸಭೆಗೆ ಹೋದಾಗ ಫೇಲ್ ಆಗಿಬಿಟ್ರೆ ದೊಡ್ಡದಾದಂಥ ಅವಮಾನ ಮತ್ತು ತಮ್ಮ ಸಂಕಲ್ಪ ಈಡೇರುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸಮಯವನ್ನು ಪಡೆಯುತ್ತೆ ಸೆಪ್ಟೆಂಬರ್ನಲ್ಲಿ ರಾಜ್ಯಸಭಾ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಸದಸ್ಯರು ಸೇರ್ಕೋತಾರೆ ಅದಾದ ಮೇಲೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಿಂದ ವರದಿ ಬಂದಿದೆ ಅಂತ ಹೇಳಿ ಅದನ್ನು ಇಟ್ಟುಕೊಂಡು ಲೋಕಸಭೆಯಲ್ಲೂ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಲಾಗುತ್ತೆ ಅಲ್ಲಿಗೆ ವಕ್ಫ್ ಎನ್ನುವಂಥ ಒಂದು ಘಟಸರ್ಪಕ್ಕೆ ಹಲ್ಲು ಕಿತ್ತುವ ಕೆಲಸ ನಂಜನ್ನು ಹೊರಗಡೆ ತೆಗೆಯುವಂಥ ವಿಷವನ್ನು ಹೊರಗೆ ತೆಗೆದು ಅದು ಕೇವಲ ಬುಸುಗೂಡುವಂತೆ ಮಾಡುವಂಥ ಕೆಲಸ ಯಾವುದೇ ರೀತಿಯಾದಂಥ ತಾತ್ರಾಸ ಇಲ್ಲದೆ ನಿರುಮ್ಮಳವಾಗಿ ನೆರವೇರಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ